ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸುದರ್ಶನ್. ಇಂದು ನಾವು ಜ್ವರ ಮತ್ತು ಅದಕ್ಕೆ ಸಂಬಂಧಿಸಿದ ಮೈಕೈ ನೋವಿನ ಚಿಕಿತ್ಸೆಯಲ್ಲಿ ಬಳಸುವ ಆಯುರ್ವೇದದ ಗಿಡಮೂಲಿಕೆ ತೈಲವಾದ ಲಾಕ್ಷಾದಿ ಎಣ್ಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಬಾಹ್ಯ ಲೇಪನಕ್ಕೆ ಬಳಸಲಾಗುತ್ತದೆ. ಈ ಎಣ್ಣೆಯನ್ನು ಎಳ್ಳೆಣ್ಣೆಯನ್ನು ಆಧಾರವಾಗಿರಿಸಿ ತಯಾರಿಸಲಾಗುತ್ತದೆ. ಈಗ ಲಾಕ್ಷಾದಿ ಎಣ್ಣೆಯ ಉಪಯೋಗಗಳೇನು ಎಂಬುದನ್ನು ನೋಡೋಣ. ಇದನ್ನು ಜ್ವರ ಮತ್ತು ತಲೆನೋವಿನ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಅಲ್ಲದೆ ಮೂಳೆ, ಸ್ನಾಯು ಮತ್ತು ಅಸ್ಥಿರಜ್ಜುವಿನ ಬಲವನ್ನು ಉತ್ತೇಜಿಸಲು ಉಪಯುಕ್ತವಾಗಿದೆ. ಈ ಕಾರಣದಿಂದಾಗಿ ಮೂಳೆ ಮುರಿತದ ಚಿಕಿತ್ಸೆಯ ನಂತರ ಲಾಕ್ಷಾದಿ ಎಣ್ಣೆಯಿಂದ ಮಸಾಜ್ ಮಾಡುವುದನ್ನು ಶಿಫಾರಸು ಮಾಡಲಾಗುತ್ತದೆ. ಇದು ಸ್ನಾಯು ಮತ್ತು ಕೀಲು ನೋವನ್ನು ನಿವಾರಿಸಲು ಕೂಡ ಉಪಯುಕ್ತವಾಗಿದೆ. ಬಾಹ್ಯ ಲೇಪನಕ್ಕೆ ಬಳಸುವುದರಿಂದ ಈ ಔಷಧದಿಂದ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ. ಕೇರಳದಲ್ಲಿ ಇದನ್ನು ಎಳ್ಳೆಣ್ಣೆಯ ಬದಲಿಗೆ ತೆಂಗಿನ ಎಣ್ಣೆಯಿಂದ ತಯಾರಿಸಲಾಗುತ್ತದೆ ಮತ್ತು ಈ ತೈಲವನ್ನು ಲಾಕ್ಷಾದಿ ಕೇರ ತೈಲಂ ಎಂದು ಕರೆಯುತ್ತಾರೆ. ಅಷ್ಟಾಂಗ ಹೃದಯಂ ಗ್ರಂಥದ ಉತ್ತರ ಸ್ಥಾನದಲ್ಲಿ ಮತ್ತು ಭೈಷಜ ರತ್ನಾವಳಿ ಜ್ವರ ರೋಗಾಧಿಕಾರದಲ್ಲಿ ಲಾಕ್ಷಾದಿ ತೈಲದ ಉಲ್ಲೇಖ ಕಂಡುಬರುತ್ತದೆ. ಭೈಷಜ ರತ್ನಾವಳಿ ಗ್ರಂಥದ ಪ್ರಕಾರ ಲಾಕ್ಷಾ ಹರಿದ್ರಾ ಮಂಜಿಷ್ಠ ಕಲ್ಕೈಸ್ ತೈಲಂ ವಿಪಾಚಿತಂ ಷಡ್ಗುಣೇನಾರ ನಾಲೇನ ದಾಹಶೀತ ಜ್ವರಾಪಹಂ. ಅಂದರೆ ಲಾಕ್ಷಾದಿ ಎಣ್ಣೆಯು ಅರಗು, ಅರಿಶಿನ, ರಕ್ತ ಮಂಜಿಷ್ಠೆ, ಎಳ್ಳೆಣ್ಣೆ ಮತ್ತು ಹುದುಗಿಸಿದ ಗಂಜಿ ನೀರು ಇತ್ಯಾದಿ ಪದಾರ್ಥಗಳನ್ನು ಒಳಗೊಂಡಿರುತ್ತದೆ. ಇದು ಉರಿಯುವ ಸಂವೇದನೆ ಮತ್ತು ಚಳಿಯಿಂದ ಕೂಡಿದ ಜ್ವರದಲ್ಲಿ ಉಪಯುಕ್ತವಾಗಿದೆ. ಮಸಾಜ್ಗಾಗಿ ಮಕ್ಕಳಲ್ಲಿ ಲಾಕ್ಷಾದಿ ತೈಲದ ಬಳಕೆ. ಇದನ್ನು ಮಕ್ಕಳಿಗೆ ಹಚ್ಚುವ ಮೊದಲಿಗೆ ಈ ಎಣ್ಣೆಯ ಕೆಲವು ಹನಿಗಳನ್ನು ತೋಳಿನ ಮೇಲೆ ಹಚ್ಚಬೇಕು. ಯಾವುದೇ ಅಲರ್ಜಿಯ ಪ್ರತಿಕ್ರಿಯೆಗಳಾದ ಚರ್ಮ ಕೆಂಪಾಗುವುದು, ತುರಿಕೆ ಇತ್ಯಾದಿ ಯಾವುದೇ ಅಲರ್ಜಿಯ ಪ್ರತಿಕ್ರಿಯೆಗಳಿಲ್ಲದಿದ್ದರೆ ಅದನ್ನು ಮಸಾಜ್ ಎಣ್ಣೆಯಾಗಿ ಬಳಸಬಹುದು. ಗರ್ಭಾವಸ್ಥೆಯಲ್ಲಿ ನೀವು ಈ ಎಣ್ಣೆಯನ್ನು ಬಳಸಲು ಬಯಸಿದರೆ ನಿಮ್ಮ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ, ಏಕೆಂದರೆ ಇದು ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಚರ್ಮದ ಅಲರ್ಜಿಯನ್ನು ಉಂಟು ಮಾಡಬಹುದು. ಹಾಲುಣಿಸುವ ಸಮಯದಲ್ಲಿ ಇದನ್ನು ಸಾಮಾನ್ಯವಾಗಿ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಸರಿಯಾದ ಸಲಹೆಗಾಗಿ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ.